ಹಲವು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿರುವಂತಹ ನೀನಾಸಂ ಅಶ್ವಥ್ ಅವರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಅವರ ಬಂಧನ ಆಗಿರುವಂಥದ್ದು. ಹಾಸನದ ಬಡಾವಣೆ ಠಾಣೆಯ ಪೊಲೀಸರು ನೀನಾಸಂ ಅಶ್ವಥ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಜಡ್ಜ್ ಎದುರು ಅವರು ತಪ್ಪನ್ನ ಒಪ್ಪಿಕೊಂಡಿದ್ದಾರೆ, ಅಲ್ಲದೆ ಶೇಕಡಾ 25% ಹಣವನ್ನ ಕೂಡ ಪಾವತಿ ಮಾಡಿದ್ದಾರೆ. ಹಾಗಾಗಿ ನೀನಾಸಂ ಅಶ್ವಥ್ ಅವರಿಗೆ ನ್ಯಾಯಾಲಯವು ಜಾಮೀನನ್ನು ನೀಡಿದೆ. ಇನ್ನುಳಿದ ಹಣವನ್ನ ಪಾವತಿಸಲು ಅವರು ಸಮಯಾವಕಾಶವನ್ನ ಕೂಡ ಕೋರಿದ್ದಾರೆ. ಇನ್ನು ನಟ ನೀನಾಸಂ ಅಶ್ವಥ್ ಅವರು ಹಾಸನದ ರೋಹಿತ್ ಎಂಬುವರಿಂದ ಹಸುವನ್ನ ಖರೀದಿ ಮಾಡಿದ್ರು. ಆಗ 1.5 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನ ಕೂಡ ನೀಡಿದ್ರು. ಆದರೆ ಹಣವನ್ನ ಪಡೆಯಲು ರೋಹಿತ್ ಅವರು ಬ್ಯಾಂಕ್ಗೆ ಹೋದಾಗ ಚೆಕ್ ಬೌನ್ಸ್ ಆಗಿರುವಂಥದ್ದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಹಾಸನದ JMFC ಕೋರ್ಟ್ನಲ್ಲಿ ರೋಹಿತ್ ಅವರು ಕೇಸನ್ನು ಹಾಕಿರ್ತಾರೆ. ಈ ಪ್ರಕರಣದಲ್ಲಿ ನೀನಾಸಂ ಅಶ್ವಥ್ ಅವರು ಕೋರ್ಟ್ಗೆ ಹಾಜರಾಗಿರುವುದಿಲ್ಲ. 4 ಸಾರಿ ಅವರಿಗೆ ನೋಟಿಸ್ ಬಂದಿರುತ್ತೆ. 5ನೇ ಬಾರಿಗೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಲಾಗುತ್ತೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ನೀನಾಸಂ ಅಶ್ವಥ್ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ, ಅಲ್ಲದೆ ಶೇಕಡಾ 25% ಹಣವನ್ನು ನೀಡಿರುವಂಥದ್ದು. ಇನ್ನುಳಿದ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಜಡ್ಜ್ ಬಳಿ ಸಮಯಾವಕಾಶವನ್ನು ಕೂಡ ಕೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀನಾಸಂ ಅಶ್ವಥ್ ಅವರಿಗೆ ಜಾಮೀನು ನೀಡಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. Thank you.